ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು? ಓಕೆ, ಸೊ ಹಾಗೇನೆ ನಮ್ಮ ಉಂಡೆ ರೆಡಿ ಆಗಿದೆ. ಈಗ ಇನ್ನು ಮುಂದೆ ಫ್ರೈ ಮಾಡ್ತಾರೆ ವೀಕ್ಷಕರೇ. C3 ಬಾಲ್ಸ್ ನ ಹೇಗ್ ಮಾಡಬೇಕು, ಅದರ ಪ್ರಿಪರೇಷನ್ಸ್ ಹೇಗಿತ್ತು ಅನ್ನೋದನ್ನ ತಾವೆಲ್ಲ ನೋಡಿದ್ರಿ. ಇನ್ನು ಮುಂದೆ ಇದನ್ನ ಫ್ರೈ ಮಾಡ್ತಾರೆ. ಆಮೇಲೆ ಇರೋದೊಂದೇ ಕೆಲಸ ನನಗೆ, ತಿನ್ನೋದು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ, ಆಮೇಲೆ ನೀವು ಕೂಡ ಟೇಸ್ಟ್ ಮಾಡಬಹುದು. ಹಾಗೆ ಅಳತೆಗೆ ಬೇಕು ಅಷ್ಟು ಸಣ್ಣ ಬಾಲ್ಸ್ ಮಾಡಬಹುದು ಇದರಲ್ಲಿ. ಓಕೆ, ಮಕ್ಕಳಿಗೆ ಇಷ್ಟ ಆಗುವಂತದೊಂದು ಸ್ನಾಕ್ಸ್. ಹೌದು ಹೌದು, ಬಾಂಬೆ ರವದಲ್ಲಿ ಕರೆಕ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ಶೇಪ್, ಮಕ್ಕಳಿಗೆ ಅದನ್ನ ನೋಡಿದ ಕೂಡಲೇ ಇಷ್ಟ ಆಗ್ಬೇಕು. ಅಥವಾ ಈಗ ನೀವು ಒಂದು ಮನೆಗೆ ಬಂದ್ರಿ, ಅದನ್ನ ನೋಡುವಾಗಲೇ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಒಂದು ಚಂದ ಮಾಡಿ ಕೆಲವು ಮಾಡಿದ್ರೆ, ಡೆಕೋರೇಟ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನೆಕ್ಸ್ಟ್ ಎಣ್ಣೆಗೆ ಕಾದಿದ ಎಣ್ಣೆ. ಓಕೆ, ಬಳಸುವಂತ ಎಣ್ಣೆ ಖಂಡಿತವಾಗ್ಲು ವೀಕ್ಷಕರೇ, ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಸುಪ್ರೀಂ ಸೂರ್ಯ ರಿಫೈನ್ಡ್ ಆಯಿಲ್. ಖಂಡಿತ ಒಳ್ಳೆ ಗುಣಮಟ್ಟದ ಒಂದು ಒಳ್ಳೆ ಎಣ್ಣೆ, ಖಂಡಿತವಾಗ್ಲು ನೀವು ಉಪಯೋಗ ಮಾಡಿ. ಹಾಗೆ ದಿನೇಶ್ ಅತ್ತವರ್ ಅವರ ಮುಂದಿನ ಪ್ರಾಜೆಕ್ಟ್ಗಳು, ಸಿನಿಮಾಗಳು ಯಾವ್ದೆಲ್ಲ ಬರ್ತಾ ಇದೆ, ಯಾವ್ದ್ರಲ್ಲ ಆಕ್ಟ್ ಮಾಡ್ತಾ ಇದ್ರ? ನಾನು ರಂಗೋಳು ಅಂತ ಒಂದು ಕನ್ನಡ ಒಂದು ಚಲನಚಿತ್ರದಲ್ಲಿ ಅಭಿನಯ ಆಲ್ರೆಡಿ ಶೂಟಿಂಗ್ ಆಗಿದೆ. ಓಕೆ, ಅದೀಗ ಸದ್ಯದಲ್ಲೇ ತೆರೆಗೆ ಬರ್ಲಿಕ್ಕಿದೆ ಕನ್ನಡ ಮೂವಿ. ಜೈರಾಜ್ ಸರ್ ಅಂತ ನನಗೆ ಡೈರೆಕ್ಷನ್ ಮಾಡಿದ್ದಾರೆ. ಓಕೆ, ಒಂದು ಕಲಾತ್ಮಕ ಚಲನಚಿತ್ರ ಅಂತ ಹೇಳ್ಬಹುದು ಅದು, ಸದ್ಯದಲ್ಲೇ ಬರ್ತದೆ. ಖಂಡಿತ ಎಲ್ಲರೂ ನೋಡ್ಬೇಕು. ಒಂದು ರಂಗಭೂಮಿಯ ಒಂದು ಕಲಾವಿದನ ಬದುಕನ್ನು ಚಿತ್ರಿಸಿದ್ದಾರೆ. ಒಳ್ಳೆ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ ನಮ್ಮ ಕುಡ್ಲ ಅಂತ ಒಂದು ಚಲನಚಿತ್ರ ಬರ್ತಾ ಇದೆ, ಗುಡ್ಡದ ಭೂತ ಅಂತ ಬರ್ತಾ ಇದೆ, ಬಲೆ ಪುದರ್ಲಿಕ ಈ ಪ್ರೀತಿಗೆ ಅಂತ ಒಂದು ಚಲನಚಿತ್ರ ಬರ್ತಿದೆ, ದಿಬ್ಬಣ ಅಂತ. ಆಮೇಲೆ ಸಾಯಿ ಕುಮಾರ್ ಅಭಿನಯ ಮಾಡಿದ ಒಂದು ನೀನೇನ ಭಗವಂತ ಕನ್ನಡ ಚಲನಚಿತ್ರದ ಒಂದು ಒಳ್ಳೆ ಮುಖ್ಯ ಕಾಮಿಡಿ ಪಾತ್ರದಲ್ಲಿ ನಾನು ಅಭಿನಯ ಮಾಡಿದ್ದೇನೆ. ಹಾಗೆ ತುಂಬಾ ಚಲನಚಿತ್ರ ಬರ್ತಾ ಉಂಟು. ಎಲ್ಲ ನಮ್ಮ ಮಂಗಳೂರಿನವರು ಖಂಡಿತ ಕಲಾವಿದ. ಹಾಗೇನೆ ನಮ್ಮ ಕೋಸ್ಟಲ್ ಲುಡ್ ಏನು ತುಳು ಚಿತ್ರರಂಗ ಬೆಳೀತಾ ಇದೆ. ಸಿನಿಮಾಗಳು ವಾರಕ್ಕೆ ಒಂದು, ಕೆಲವೊಮ್ಮೆ ಎರಡು ಕೂಡ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದದ್ದು ಗೊತ್ತಾಗುದಿಲ್ಲ, ಜನ ನೋಡಿದ್ದು ಗೊತ್ತಾಗಲ್ಲ, ಹೋದದ್ದು ಕೂಡ ಗೊತ್ತಾಗಲ್ಲ. ಎಲ್ಲೋ ಒಂದೆರಡು ಬೆಳೆಣಿಕೆ ಸಿನಿಮಾಗಳು ಮಾತ್ರ ಚೆನ್ನಾಗಿ ಓಡ್ತಾ ಇದೆ. ಸೊ ಇದ್ರ ಬಗ್ಗೆ, ಈಗಿನ ಒಂದು ತುಳು ಫಿಲ್ಮ್ ಇಂಡಸ್ಟ್ರಿಯ ಸಿಚುವೇಶನ್ ಬಗ್ಗೆ ಏನ್ ಹೇಳ್ತೀರಾ ನೀವು ಒಬ್ಬ ಕಲಾವಿದಾಗಿ? ತುಳು ಭಾಷೆಯಲ್ಲಿ ಬರ್ತಾ ಇರುವ ಈ ಚಲನಚಿತ್ರಗಳ ಭರಾಟೆ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ವಿಷಯ ಅಂತ ನಾವು ಎಣಿಸ್ತೇವೆ. ಆದ್ರೆ ಖಂಡಿತ ಇದು ಮಾರಕ ಆಗ್ತಾ ಉಂಟು. ವಾರಕ್ಕೆ ಒಂದು ಚಲನಚಿತ್ರ ಬಂದ್ರೆ